ಇಪ್ಪತ್ತು ದಿನಗಳ ಬಳಿಕ ತವರಿಗೆ ಆಗಮಿಸಿ ಟೆಂಪಲ್ ರನ್ ನಡೆಸಿದ್ದಾರೆ. ಎರಡು ಕೇಸ್ನಲ್ಲಿ ಈಗ ಜಾಮೀನು ಪಡೆದಿದ್ದಾರೆ ರೇವಣ್ಣ. ಕಿಡ್ನಾಪ್ ಪ್ರಕರಣ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣ. ಪುತ್ರನ ಸಂಕಷ್ಟದ ಮಧ್ಯೆ ರೇವಣ್ಣರಿದ್ದ ಟೆಂಪಲ್ ರನ್. ಇಪ್ಪತ್ತು ದಿನ ಆಗಿತ್ತು ತವರಿಗೆ ಬರದೆ, ಬರೋದಕ್ಕಾಗದೆ ಈಗ ಬಂದಿದ್ದಾರೆ. ದೇಗುಲಗಳ ಭೇಟಿ ನಡೆಸಿದ್ದಾರೆ. ನೋಡ್ತಾ ಇದೀವಿ ಹೊಳೆ ನರಸೀಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ಪೂಜೆ ಸಲ್ಲಿಸಿದ್ರು. ಜಾಮೀನ್ ಮೇಲೆ ಹೊರಬಂದಾಗಿಂದಲೂ ಕೂಡ ಟೆಂಪಲ್ ರನ್ ನಡೆಸ್ತಲೇ ಇದ್ದಾರೆ. ಅದಾದ್ಮೇಲೆ ಮತ್ತೊಂದು ಕೇಸ್ನಲ್ಲೂ ಕೂಡ ಜಾಮೀನು ಸಿಕ್ಕಿದೆ. ಎರಡೂ ಕೇಸ್ನಲ್ಲಿ ಜಾಮೀನು ಪಡೆದ ಮೇಲೆ ಈಗ ತವರಿಗೆ ವಾಪಸ್ಸಾಗಿ ಇಲ್ಲಿ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಭಾರಿ ಸಂಕಷ್ಟಕ್ಕೊಳಗಾಗಿದೆ ಕುಟುಂಬ ಪ್ರಜ್ವಲ್ ಕೇಸ್ನಿಂದಾಗಿ. ಈ ಮಧ್ಯೆ ರೇವಣ್ಣ ಮೇಲೂ ಕೂಡ ಆರೋಪ ಕೇಳಿಬಂತು. ಎಸ್ಐಟಿ ತನಿಖೆ ಎದುರಿಸಿದ್ರು, ನ್ಯಾಯಾಂಗ ಬಂಧನದಲ್ಲೂ ಕೂಡ ಇದ್ರು. ಜೈಲ್ವಾಸ ಅನುಭವಿಸಿ ಜಾಮೀನ್ ಮೇಲೆ ಬಂದಂಥವ್ರು ದೇವರ ಮೊರೆ ಹೋಗಿದ್ದಾರೆ. ದೇಗುಲಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇಪ್ಪತ್ತು ದಿನಗಳ ಬಳಿಕ ತವರಿಗೆ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪೂಜೆ ಮಾಡಿದ್ರು, ಇಡ್ಗಾಯಿ ಹೊಡೆದ್ರು. ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ನಿನ್ನೆ ರಾತ್ರಿ ತವರಿಗೆ ಬಂದರು, ಹರದನಹಳ್ಳಿಗೆ ಆಗಮಿಸಿದ್ರು ರೇವಣ್ಣ. ಹರದನಹಳ್ಳಿಯಲ್ಲಿ ಎಚ್ ಡಿ ದೇವೇಗೌಡರ ನಿವಾಸದಲ್ಲೇ ಇದ್ರು. ಇವತ್ತು ದೇಗುಲಗಳಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಒಂದು ಕಡೆ ಮಗ ಪತ್ತೆ ಇಲ್ಲ, ವಾಪಸ್ಸಾಗಿಲ್ಲ, ಕೇಸ್ ಮೇಲೆ ಕೇಸ್ ಬೀಳ್ತಾ ಇದೆ. ಇವರು ಜಾಮೀನು ಸಿಕ್ಕ ಬೆನ್ನಲ್ಲೇ ದೇಗುಲಗಳಂತ ಮುಖ ಮಾಡಿದ. ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ, ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ, ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ನಾನು ವಂದನೆ ಸಲ್ಲಿಸಿ, ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನು ಯಾವುದೇ ರಿಯಾಕ್ಷನ್ ಕೊಡೋದಕ್ಕೆ ತಯಾರಿಲ್ಲ. ಏಕೆಂದರೆ ನನ್ನ ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ಮತ್ತು ನಾನು ದೇವ್ರ ಮೇಲೆ ನಂಬಿಕೆ ಇರೋವಂಥ ನನಗೆ. ಆದ್ದರಿಂದ ನಾನು ಇವತ್ತಿನ ಸನ್ನಿವೇಶದಲ್ಲಿ ಈ ಕೇಸ್ಗಳ ಬಗ್ಗೆ ಯಾವುದೇ ನಾನು ರಿಯಾಕ್ಟ್ ಮಾಡಲ್ಲ, ಗೊತ್ತಾಯ್ತಾ? ಮತ್ತು ಜಿಲ್ಲೆ ಜನ ನಮ್ಮನ್ನು, ದೇವೇಗೌಡರನ್ನು 60 ವರ್ಷಗಳ ಸತತವಾಗಿ ಈ ಜಿಲ್ಲೆ ಜನ, ಹೊಳೆಸಪುರ ತಾಲೂಕಿನ ಜನ, ಜಿಲ್ಲೆ ಜನ, ರಾಜ್ಯದ ಜನ, ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೋ ನನಗೆ ಗೊತ್ತಿಲ್ಲ ಅಂತಿದ್ದಾರೆ ರೇವಣ್ಣ. ಹೊಳೆನರಸೀಪುರದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ. ಪ್ರಕರಣ ಕೋರ್ಟ್ನಲ್ಲಿದೆ, ಪ್ರಜ್ವಲ್ ಬಗ್ಗೆ ಮಾತನಾಡಲ್ಲ ಅಂದರು. ಪ್ರಜ್ವಲ್ ಯಾವಾಗ ಬರ್ತಾರೋ ನನಗೆ ಗೊತ್ತಿಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ ರೇವಣ್ಣ. ಪ್ರಕರಣ ಕೋರ್ಟ್ನಲ್ಲಿರೋದ್ರಿಂದ ಪ್ರಜ್ವಲ್ ಬಗ್ಗೆ ಮಾತನಾಡಲ್ಲ ಅಂದಿದ್ದ. ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನು ಯಾವುದೇ ರಿಯಾಕ್ಷನ್ ಕೊಡೋದಕ್ಕೆ ತಯಾರಿಲ್ಲ. ಏಕೆಂದರೆ ನನ್ನ ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ಮತ್ತು ನಾನು ದೇವ್ರ ಮೇಲೆ ನಂಬಿಕೆ ಇರೋವಂಥ ನನಗೆ. ಆದ್ದರಿಂದ ನಾನು ಇವತ್ತಿನ ಸನ್ನಿವೇಶದಲ್ಲಿ ಈ ಕೇಸ್ಗಳ ಬಗ್ಗೆ ಯಾವುದೇ ನಾನು ರಿಯಾಕ್ಟ್ ಮಾಡಲ್ಲ, ಗೊತ್ತಾಯ್ತಾ? ಮತ್ತು ಜಿಲ್ಲೆ ಜನ ನಮ್ಮನ್ನು, ದೇವೇಗೌಡರನ್ನು 60 ವರ್ಷಗಳ ಸತತವಾಗಿ ಈ ಜಿಲ್ಲೆ ಜನ, ಹೊಳೆಸಪುರ ತಾಲೂಕಿನ ಜನ, ಜಿಲ್ಲೆ ಜನ, ರಾಜ್ಯದ ಜನ, ದೇವೇಗೌಡರನ್ನ ಕಳೆದ 60 ವರ್ಷದಿಂದ ರಾಜಕೀಯ ಶಕ್ತಿ ಕೊಟ್ಟಿದ್ದಾರೆ. ದೇವೇಗೌಡರಿಗೆ, ಕುಮಾರಣ್ಣರಿಗೆ, ನನಗೆ ಸುಮಾರು 25 ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಗೊತ್ತಾಯ್ತಾ ಸರ್? 25 ವರ್ಷ ಶಾಸಕನಾಗೂ ಕೆಲಸ ಮಾಡಿದ್ದೀನಿ ನಾನು. ಈ ಜಿಲ್ಲೆಯ ಮತ್ತು ಹೊಳೆಸಪುರ ತಾಲೂಕಿನ ನಾನು ಬದುಕಿರೋವರಿಗೆ ನಮ್ಮ ಜನ ಯಾರು ದುರ್ತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.